ಪರಮೇಶ್ವರನು ಅಭಿಷೇಕ ಪ್ರಿಯ, ಅದರಲ್ಲೂ ಕೂಡ ಬಿಲ್ವ ಪತ್ರೆ ಅರ್ಪಿಸಿಕೊಂಡ್ರೆ ಆತನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಪುರಾಣಗಳು ಸಾರಿ ಸಾರಿ ಹೇಳುತ್ತವೆ. ಶಿವನ ಲಿಂಗಕ್ಕೆ ಬಿಲ್ಪತ್ರೆಯನ್ನ ಅರ್ಪಿಸಿಕೊಳ್ಳೋದ್ರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ವೈವಾಹಿಕ ಜೀವನ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಕೂಡಿರುತ್ತದೆ. ಎದುರಾಗಬಹುದಾದ ರೋಗ ರುಜಿನಗಳು ನಿವಾರಣೆಯಾಗುತ್ತವೆ. ಜೀವನದ ಪ್ರತಿಯೊಂದು ಸಮಸ್ಯೆಗಳು ಇದರಿಂದ ತೊಡೆದು ಹೋಗುತ್ತದೆ. ಬಿಲ್ವ ಪತ್ರೆಯನ್ನ 3-11 ತನಕ ಅರ್ಪಿಸಿಕೊಳ್ಳಬಹುದು. ಬಿಲ್ವ ಪತ್ರೆ ಅರ್ಪಿಸುವ ಸಮಯದಲ್ಲಿ ಹರಿದ ಪತ್ರೆಗಳನ್ನು ಮಾತ್ರ ಅರ್ಪಿಸಬಾರದು. ಯಾವುದೇ ಕಾರಣಕ್ಕೂ ಅಂತಹ ಬಿಲ್ ಪತ್ರೆಗಳನ್ನ ತೆಗೆದು ಪಕ್ಕಕ್ಕಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯರು. ಇನ್ನು ಶಿವಪುರಾಣದ ಪ್ರಕಾರ ಶಿವಲಿಂಗವನ್ನ ಶಿವನ ನಿರಾಕಾರ ರೂಪವೆಂದು ಪರಿಗಣಿಸುತ್ತೇವೆ ಅಲ್ವೇ? ಆದ್ದರಿಂದ ಮಹಾಶಿವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಮಾತ್ರವಲ್ಲ, ಪ್ರತಿದಿನವೂ ಶಿವನ ಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಿದ್ರೆ ದುರದೃಷ್ಟ ಕೂಡ ಅದೃಷ್ಟವಾಗಿ ಬದಲಾಗುತ್ತೆ. ಧರ್ಮ ಗ್ರಂಥಗಳ ಪ್ರಕಾರ ಶಿವನ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿದ್ರೆ ದೈಹಿಕ ಮಾನಸಿಕ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ಇಷ್ಟೇ ಅಲ್ಲದೆ ಶಿವನ ಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಎಲ್ಲ ಆಸೆಗಳು ಈಡೇರುತ್ತವೆ. ಶಿವ ದಾತೂರವನ್ನ ಬಹಳ ಇಷ್ಟಪಡ್ತಾನೆ. ಆದ್ದರಿಂದ ಮಹಾಶಿವರಾತ್ರಿಯ ದಿನದಂದು ಮನಸ್ಸು ಮತ್ತು ಆಲೋಚನೆಗಳ ಕಹಿ ತೆಗೆದು ಹಾಕಲು ಶಿವಲಿಂಗದ ಮೇಲೆ ದತ್ತೂರವನ್ನ ಅರ್ಪಿಸಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಶಿವ ಸಂತುಷ್ಟನಾಗುತ್ತಾನೆ. ಕೇವಲ 4 ಕಾಳು ಅಕ್ಕಿಯನ್ನ ಅರ್ಪಿಸಿಕೊಳ್ಳೋದ್ರಿಂದ ಶಿವನು ಸಂತೋಷಗೊಂಡು ಭಕ್ತನಿಗೆ ಅಪಾರ ಸಂತೋಷವನ್ನ ಕರುಣಿಸುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಸ್ವಚ್ಛ ಮತ್ತು ಮುರಿಯದೇ ಇರುವಂತಹ ಅಂದರೆ ಇಡೀ ಅಕ್ಕಿ ಕಾಳುಗಳನ್ನ ಶಿವನ ಲಿಂಗಕ್ಕೆ ಸಮರ್ಪಿಸಿಕೊಳ್ಳಬೇಕು. ಶಿವಪುರಾಣದ ಪ್ರಕಾರ ಶಿವಲಿಂಗಕ್ಕೆ ಅಕ್ಕಿಯನ್ನ ಅರ್ಪಿಸಿಕೊಳ್ಳೋದ್ರ ಮೂಲಕ ಶಿವನನ್ನ ಸಂತುಷ್ಟಗೊಳಿಸಿಕೊಳ್ಳಬಹುದು. ಹೀಗೆ ಮಾಡೋದ್ರಿಂದ ಈಶ್ವರನು ಭಕ್ತರಿಗೆ ಸಂಪತ್ತನ್ನ, ಗೌರವವನ್ನ, ಆಯುಷನ್ನ ಕರುಣಿಸುತ್ತಾನೆ. ಇನ್ನು ಮಹಾಶಿವರಾತ್ರಿಯ ದಿನ ಭೋಳಾ ಶಂಕರನನ್ನ ಮೆಚ್ಚಿಸಲು ಮತ್ತು ಆತನ ಅನುಗ್ರಹವನ್ನ ಪಡೆದುಕೊಳ್ಳಲು ಈ ಮಂತ್ರಗಳನ್ನ ಪಠಿಸಿಕೊಂಡ್ರೆ ಸಾಕು. ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿಕೊಂಡು ಭಕ್ತಿಪೂರ್ವಕವಾಗಿ ಆತನನ್ನ ಧ್ಯಾನ ಮಾಡಿದರೆ ಸಾಕು, ಆತ ಭಕ್ತರಿಗೆ ಒಲಿಯುವ ಆತ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನ, ನಮೋ ನೀಲಕಂಠಾಯ ಎನ್ನುವ ಮಂತ್ರವನ್ನ, ಹಾಗೆಯೇ ಓಂ ಪಾರ್ವತಿ ಪತೆಯೇ ನಮಃ, ಓಂ ಗ್ರೀಂ ಗ್ರೂಂ ನಮಃ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮೈಹಾಂ ಮೇಧ ಪ್ರಾಯಶ್ಚ ಸ್ವಾಹ, ಈ ಮಂತ್ರಗಳನ್ನ ಶಿವರಾತ್ರಿಯ ದಿನ ಪಠಿಸಿಕೊಳ್ಳೋದ್ರಿಂದ ಮನಸ್ಸು ಪ್ರಫುಲ್ಲವಾಗಿ ಭಗವಂತನಲ್ಲಿ ಲೀನವಾಗಿ ಆತನ ಕರುಣೆಗೆ ಪಾತ್ರವಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.